ಹಲೋ ಫ್ರೆಂಡ್ಸ್, ಹೇಗಿದ್ದೀರಿ ಎಲ್ಲರೂ? ಇವತ್ತು ನಾನು ಗೋಬಿ ಮಂಚೂರಿ ಮಾಡಿದ್ದೆ. ಆ ರೆಸಿಪಿಯನ್ನು ನಿಮ್ಮೊಟ್ಟಿಗೆ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಹಾಗಾದರೆ ಗೋಬಿ ಮಂಚೂರಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುವ. ಫಸ್ಟಿಗೆ ನಾನು ಮೈದಾ ಹಿಟ್ಟು ತಗೊಂಡಿದ್ದೇನೆ. ನಂತರ ಕಾರ್ನ್ಫ್ಲೋರು, ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಒಂದು ಪೆಪ್ಪರ್ ಪೌಡರು, ಇದರಲ್ಲಿ ಗ್ರೀನ್ ಚಿಲ್ಲಿ, ಶುಂಠಿ ಮತ್ತು ಬೆಳ್ಳುಳ್ಳಿ ತಗೊಂಡಿದ್ದೇನೆ. ನಂತರ ಕ್ಯಾಪ್ಸಿಕಮ್, ಆನಿಯನ್, ಅದು ರೆಡ್ ಚಿಲ್ಲಿ ಪೌಡರು, ಇದು ಅರಿಶಿಣ ಹುಡಿ. ನಂತರ ಸ್ಪ್ರಿಂಗ್ ಆನಿಯನ್, ಇದು ಕೊತ್ತಂಬರಿ ಸೊಪ್ಪು. ಈಗ ನಾವು ಮಂಚೂರಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುವ. ಫಸ್ಟಿಗೆ ಗೋಬಿ ತಗೊಂಡಿದ್ದೇನೆ. ಈ ಗೋಬಿಯನ್ನು ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಕಟ್ ಮಾಡಿ ಒಮ್ಮೆ ನೀರಲ್ಲಿ ತೊಳೆದಿಟ್ಟಿದ್ದೇನೆ. ಈಗ ಫಸ್ಟಿಗೆ ನಾನು ಒಂದು ಪಾತ್ರೆಯಲ್ಲಿ ನೀರು ತಗೊಂಡಿದ್ದೇನೆ. ನೀರು ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ. ಆನಂತರ ಒಂಚೂರು ಅರಿಶಿಣ ಹುಡಿ ಹಾಕ್ತಿದ್ದೇನೆ. ಈಗ ಇದು ನೀರು ಬಿಸಿ ಆಗ್ತಾ ಬಂತು. ನೀರು ಬಿಸಿ ಆದಮೇಲೆ ನಾವಿದಕ್ಕೆ ಗೋಬಿಯನ್ನು ಹಾಕ್ತಾ ಇದ್ದೇನೆ. ಇದು ಗೋಬಿ ಹೀಗೆ ಬಿಸಿನೀರಿಗೆ ಹಾಕೋದ್ರಿಂದ ಒಂದು ಗೋಬಿ ಕ್ಲೀನ್ ಇರ್ತದೆ, ಆನಂತರ ಅದರಲ್ಲಿ ಹಸಿ ವಾಸನೆ ಎಲ್ಲ ಹೋಗ್ತದೆ ಅಂತ ಹೇಳಿ. ಈಗ ನೋಡಿ, ಒಂದು ಕುದಿ ಬರುವ ಅಷ್ಟೇ. ಒಂದು ಕುದಿ ಬಂದ ನಂತರ ಗ್ಯಾಸ್ ಆಫ್ ಮಾಡಿ ಈ ಗೋಬಿಯನ್ನು ಫುಲ್ ಸ್ಟ್ರೈನ್ ಮಾಡಿಬಿಡ್ತೇನೆ. ಈಗ ಒಂದು ಬೌಲಲ್ಲಿ ಮೈದಾ ಹಿಟ್ಟು ತಗೊಳ್ತಿದ್ದೇನೆ. ಇದರಲ್ಲಿ 4 ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟು ಉಂಟು. ಇದಕ್ಕೆ ನಾನು ಕಾರ್ನ್ಫ್ಲೋರನ್ನು ಆ್ಯಡ್ ಮಾಡ್ತಿದ್ದೇನೆ. ಒಂದು 2 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕಿದ್ದೇನೆ. ಈಗ ರೆಡ್ ಚಿಲ್ಲಿ ಪೌಡರು, ನಾನು 2 ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕಿದ್ದೇನೆ. ಆನಂತರ ಒಂದು 1/4 ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರು, 2 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಆನಂತರ ಉಪ್ಪು, ಒಂದು ಸ್ವಲ್ಪ ಅರಿಶಿಣ ಹುಡಿ, ಒಂದು 1/4 ಟೇಬಲ್ ಸ್ಪೂನಷ್ಟು. ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಈಗ ಇದಕ್ಕೆ ನೀರು ಹಾಕ್ತಾ ಇದ್ದೇನೆ. ನೀರು ಹಾಕಿ ಬ್ಯಾಟರ್ ರೆಡಿ ಮಾಡ್ತಿದ್ದೇನೆ. ತುಂಬ ನೀರು ಮಾಡಬೇಡ. ಈಗ ಬ್ಯಾಟರ್ ರೆಡಿ ಆಯಿತು. ಇದಕ್ಕೆ ನಾವು ಆಲ್ರೆಡಿ ಸ್ಟ್ರೈನ್ ಮಾಡಿಟ್ಕೊಂಡಂಥ ಗೋಬಿಯನ್ನು ಆ್ಯಡ್ ಮಾಡ್ತಿದ್ದೇನೆ. ಗೋಬಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೇನೆ. ಬ್ಯಾಟರು ಗೋಬಿಗೆಲ್ಲ ಕೋಟಿಂಗ್ ಆಗಬೇಕು. ಹಾಗೆ ಒಂದು ವೇಳೆ ನಿಮಗೊಂದು ಸ್ವಲ್ಪ ಏನಾದರೂ ಹಿಟ್ಟು ಕಮ್ಮಿ ಅನ್ನಿಸ್ತು ಅಂತ ಹೇಳಿದರೆ ಸ್ವಲ್ಪ ಮೈದಾ ಹಿಟ್ಟು ಆ್ಯಡ್ ಮಾಡ್ಬೋದು. ನನಗೆ ಇದು ಕರೆಕ್ಟ್ ಉಂಟು. ಈಗ ನಾವು ರೆಡಿ ಮಾಡಿಟ್ಕೊಂಡಿದ್ದಂಥ ಗೋಬಿಯನ್ನು ಕಾಯಿಸುವ. ಎಣ್ಣೆ ಬಿಸಿಯಾಗಿದೆ. ಒಂದೊಂದು ಫ್ಲವರನ್ನು ಹಾಕಿ ಕಾಯಿಸ್ತಾ ಇದ್ದೇನೆ. ಈಗ ಒಂದು ಸೈಡೆಲ್ಲ ಕಾಯ್ತು. ಈಗ ಉಲ್ಟ ಮಾಡಿ ಹಾಕ್ತಾ ಇದ್ದೇನೆ. ಈಗ 2 ಸೈಡ್ ಸಹ ಕಾಯ್ತು. ಈಗ ನಾವು ಇದನ್ನು ತೆಗಿತಿದ್ದೇನೆ. ಇದು ತುಂಬ ಡೀಪ್ ಫ್ರೈ ಆಗಬೇಕು ಅಂತ ಹೇಳಿಲ್ಲ. ನಿಮಗೆ ಸ್ವಲ್ಪ ಒಂದು 70% ಕಾದರೂ ಕೂಡ ಸಾಕು, ಯಾಕಂದರೆ ನಾವು ಇದನ್ನು ಮತ್ತೊಮ್ಮೆ ಕಾಯಿಸ್ಬೇಕುಂಟು. ಈಗ ನೋಡಿ, ಇಷ್ಟು ಕಾದಿದೆ. ಈಗ ಇನ್ನೊಮ್ಮೆ ನಾನು ಇದನ್ನು ಕಾಯಿಸ್ತಾ ಇದ್ದೇನೆ. ಈಗ ಸ್ವಲ್ಪ ಕ್ರಿಸ್ಪಿಯಾಗಿ ಫ್ರೈ ಆಗ್ತದೆ ಹಾಗೆ ಕಾಯಿಸ್ತಿದ್ರೆ.
ಈಗ ಇದಾಗಿದೆ. ಈಗ ನಾವು ತೆಗೆಯುವ ಇದು ರೆಡಿ ಆಯಿತು. ಈಗ ಗೋಬಿ ಮಂಚೂರಿದು ಗ್ರೇವಿ ರೆಡಿ ಮಾಡಿದ್ದು. ಈಗ ಫಸ್ಟಿಗೆ ನಾನು ಒಂದು ಬೌಲ್ ತಗೊಂಡಿದ್ದೇನೆ. ಇದರಲ್ಲಿ ಒಂದು 1/4 ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಸಾಸ್ ಅಂತ ತಗೊಂಡಿದ್ದೇನೆ. ಇನ್ನು 1 ಟೇಬಲ್ ಸ್ಪೂನಷ್ಟು ವಿನೆಗರ್, ನಂತರ 2 ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್, ಒಂದು ಟೇಬಲ್ ಸ್ಪೂನು ಟೊಮೆಟೊ ಸಾಸ್. ಇದಿಷ್ಟನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ. ಈಗ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರನ್ನು ಮಿಕ್ಸ್ ಮಾಡ್ತಿದ್ದೇನೆ. ಇದಿಷ್ಟನ್ನು ಮಿಕ್ಸ್ ಮಾಡಿ ಒಂದು ಪೇಸ್ಟ್ ಹಾಗೆ ರೆಡಿ ಮಾಡ್ಕೊಳ್ತಿದ್ದೇನೆ. ಈಗ ಇದು ರೆಡಿ ಆಯಿತು. ಈಗ ಎಣ್ಣೆ ಕಾಯಲಿಗೆ ಇಟ್ಕೊಂಡು ಅದಕ್ಕೆ ಫಸ್ಟಿಗೆ ಆಲ್ರೆಡಿ ನಾವು ಚಾಪ್ ಮಾಡಿಟ್ಕೊಂಡಿರುತ್ತೆ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ತಾ ಇದ್ದೇನೆ. ಈಗ ಕಾಯ್ತಾ ಬಂತು. ಇದಕ್ಕೆ ಗ್ರೀನ್ ಚಿಲ್ಲಿ ಆ್ಯಡ್ ಮಾಡ್ತಿದ್ದೇನೆ. 3 ಗ್ರೀನ್ ಚಿಲ್ಲಿ ತಗೊಂಡಿದ್ದೇನೆ ನಾನು. ನಿಮಗೆ ಖಾರ ಜಾಸ್ತಿ ಬೇಕಂದರೆ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಬೋದು. ಈಗ 1 ಆನಿಯನ್ನು ನಾನು ಚಾಪ್ ಮಾಡಿಟ್ಕೊಂಡಿದ್ದೆ ಅದನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ. ಇದಕ್ಕೆ ಒಂದು ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಹಾಕ್ತಾ ಇದ್ದೇನೆ. ಇದು ಕಾಯ್ತಾ ಬಂತು. ಇದಕ್ಕೆ ನಾನು ಆಲ್ರೆಡಿ ಕಟ್ ಮಾಡಿಟ್ಕೊಂಡಿದ್ದಂಥ ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೇನೆ. ಈಗ ಉಪ್ಪು ಹಾಕ್ತಾ ಇದ್ದೇನೆ. ಉಪ್ಪು ಸ್ವಲ್ಪ ಕಮ್ಮಿ ಹಾಕಬೇಕು, ಯಾಕಂದರೆ ನಾವು ಸಾಸ್ ಎಲ್ಲ ಹಾಕ್ತೇವಲ್ಲ, ಸಾಸಲ್ಲಿ ಆಲ್ರೆಡಿ ಉಪ್ಪು ಇರ್ತದೆ. ಈಗ ನಾವು ಆಲ್ರೆಡಿ ಮಿಕ್ಸ್ ಮಾಡಿಟ್ಕೊಂಡಿದ್ದಂಥ ಪೇಸ್ಟನ್ನು ಆ್ಯಡ್ ಮಾಡ್ತಿದ್ದೇನೆ. ಸರ್ ನೋಡಿ, ನಾವು ಯಾವುದೇ ಕಲರ್ ಯೂಸ್ ಮಾಡಲಿಲ್ಲ, ನ್ಯಾಚುರಲ್ ಕಲರಾಗೇ ಇರ್ತದೆ ಇದು. ಈಗ ಇದಕ್ಕೆ ಪೆಪ್ಪರ್ ಪೌಡರನ್ನು ಆ್ಯಡ್ ಮಾಡ್ತಿದ್ದೇನೆ. ಇದು ಒಂದು ಕುದಿ ಬರುವಷ್ಟೇ. ಕುದಿ ಬಂದ ನಂತರ ನಾವು ಆಲ್ರೆಡಿ ಫ್ರೈ ಮಾಡಿದ್ದಂಥ ಗೋಬಿಯನ್ನು ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೇನೆ. ಲಾಸ್ಟಿಗೆ ಸ್ಪ್ರಿಂಗ್ ಆನಿಯನನ್ನು ಹಾಕ್ತಾ ಇದ್ದೇನೆ. ಆನಂತರ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಿದ್ದೇನೆ. ನೋಡಿ, ನಮ್ಮ ಗೋಬಿ ಮಂಚೂರಿ ರೆಡಿ ಆಯಿತು. ಇದನ್ನು ನಾವು ಯಾವುದೇ ಫುಡ್ ಕಲರ್ ಯೂಸ್ ಮಾಡಲಿಲ್ಲ, ಆನಂತರ ಹಾಗೆ ಯಾವ ಟೇಸ್ಟಿಂಗ್ ಪೌಡರ್ ಕೂಡ ಯೂಸ್ ಮಾಡದೆ ನಾವು ನ್ಯಾಚುರಲಾಗಿ ಗೋಬಿ ಮಂಚೂರಿ ಮಾಡಿದ್ದೇವೆ. ಔಟ್ಸೈಡ್ ತಿನ್ನೋದಕ್ಕಿಂತ ಮನೆಯಲ್ಲೇ ನ್ಯಾಚುರಲಾಗಿ ಮಾಡಿ ತಿನ್ನೋದು ಒಳ್ಳೆಯದಲ್ಲ, ಹಾಗಾಗಿ ನಾನು ಮಾಡಿದ್ದೇನೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಿದ್ದೇನೆ. ಹಾಗೆಯೇ ನಮ್ಮ ಚಾನಲನ್ನು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಿದ್ದೇನೆ. ಥ್ಯಾಂಕ್ ಯು.